ವೀಕ್ಷಕರೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚರ. ತುಮಕೂರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರನ್ನು ವರ್ಗಾವಣೆ ಮಾಡಬೇಕು ಎಂದು ಆಗ್ರಹಿಸಿ ದಲಿತ ಸಂಘಟನೆಗಳ ಮುಖಂಡರುಗಳು ಪ್ರತಿಭಟನೆ ನಡೆಸಿದರು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ದಲಿತ ಸಂಘಟನೆಗಳ ಮುಖಂಡರುಗಳು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರ ವಿರುದ್ಧ ಪ್ರತಿಭಟನಾ ಧರಣಿ ನಡೆಸಿದರು. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಈ ಅಧಿಕಾರಿಯನ್ನು ವರ್ಗಾವಣೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಿದರು. ಪ್ರತಿಭಟನಾಕಾರರು ಅಧಿಕಾರಿ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ವರ್ಗಾವಣೆ ಮಾಡಬೇಕಾಗಿಲ್ಲ, ಸುಮಾರು ವರ್ಷಗಳಿಂದ ಇಲ್ಲಿ ಬೀಡು ಬಿಟ್ಟುಕೊಂಡು ಇಲ್ಲಿ ಅಗಣಗಳಂತೆ ಮೇಯ್ತಿರುವಂತ ಸುಮಾರು ಜನ ವಾರ್ಡನ್ ಇಂದ ಹಿಡ್ಕೊಂಡು ಪ್ರತಿಯೊಬ್ಬ ಅಧಿಕಾರಿಯಿಂದ ಹಿಡ್ಕೊಂಡು ಯಾವುದೇ ತಾಲೂಕಿಗೆ ವರ್ಗಾವಣೆ ಮಾಡಿದ್ರು ತನ್ನ ಪ್ರಭಾವ ಬಳಸಿ ಇಲ್ಲಿ ಒಂದು ಏನು ಒಂದು ದುಡ್ಡಿನ ಒಂದು ಆಮಿಷವನ್ನು ರುಚಿ ನೋಡಿರುವಂಥ ಕೆಲವು ಅಧಿಕಾರಿಗಳಿಗೆ ಬೀಳ್ಬಿಟ್ಟಿದ್ದಾರೆ. ಅವ್ರನ್ನು ಈ ಜಿಲ್ಲಾ ನಿರ್ದೇಶಕರ ಜೊತೆಯಾಗಿ ಅವರು ನಾವು ರಾಮಯ್ಯ ಬಂಡೆಕುಮಾರ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ರು. ಎನ್ಎಸ್ ಮಾರುತಿಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಧೋರಣೆ ಖಂಡಿಸಿ ಕಸದ ಆಟೋ ಚಾಲಕರು ಹಾಗೂ ಕೆಲಸಗಾರರು ದಿಢೀರನೆ ಪಾಲಿಕೆ ಮುಂಭಾಗ ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ಮಹಾನಗರ ಪಾಲಿಕೆ ಇಂಜಿನಿಯರ್ ಮಧುಕರ್ ಅವರು ಪಾಲಿಕೆಯ ಕಸದ ಪ್ರತಿ ಆಟೋ ಚಾಲಕರು ಮತ್ತು ಕೆಲಸಗಾರರಿಗೆ ಪ್ರತಿದಿನ 100 ಕೆಜಿ ಪ್ಲಾಸ್ಟಿಕ್ ಸಂಗ್ರಹಿಸಿಕೊಂಡು ಬರಲೇಬೇಕು ಎಂದು ತಾಕೀತು ಮಾಡಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಧೋರಣೆ ಖಂಡಿಸಿ ಕಸದ ಆಟೋ ಚಾಲಕರು ಹಾಗೂ ಕೆಲಸಗಾರರು ದಿಢೀರ್ ಪ್ರತಿಭಟನೆಗೆ ಮುಂದಾದರು. ನಾವುಗಳು ಪ್ರತಿದಿನ ಬೆಳಗ್ಗೆ 5:30ಕ್ಕೆ ಕೆಲಸಕ್ಕೆ ಹಾಜರಾಗಿ ಸಂಜೆ 5 ಗಂಟೆಯವರೆಗೆ ಕೆಲಸ ಮಾಡುತ್ತೇವೆ. ಕೆಲವರು ದೂರದ ಊರುಗಳಿಂದ ಕೆಲಸಕ್ಕೆ ಬರುತ್ತಾರೆ. ಒಂದೊಂದು ದಿನ ಅರ್ಧ ಗಂಟೆ ತಡವಾದರೂ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ ಎಂದು ಆಟೋ ಚಾಲಕರು ಪಾಲಿಕೆ ಅಧಿಕಾರಿಗಳ ವರ್ತನೆ ವಿರುದ್ಧ ಹರಿಹಾಯ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಗೊಲ್ಲ ಜನಾಂಗಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಹೀಗೆಂದು ಗೊಲ್ಲ ಸಮುದಾಯದ ಮುಖಂಡ ಸಿದ್ದರಾಜು ಗುಪ್ಪಿಯಲ್ಲಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಸಹಿಸದ ಬೆಟ್ಟಸ್ವಾಮಿ ಗೊಲ್ಲ ಜನಾಂಗದ ಮಧ್ಯೆ ಕಂದಕ ಸೃಷ್ಟಿ ಮಾಡಿ ಇಲ್ಲಿಯವರೆಗೂ ಯಾವುದೇ ವ್ಯಕ್ತಿಯನ್ನು ಬೆಳೆಸದೆ ಗೊಲ್ಲ ಸಮುದಾಯಕ್ಕೆ ದ್ರೋಹ ಎಸಗಿದ್ದಾರೆ. ಜೆಡಿಎಸ್ ಪಕ್ಷದ ಆಂತರಿಕ ಕಲಹಕ್ಕೆ ಈತ ಯಾವ ದೂರದೃಷ್ಟಿಯಿಂದ ಶಾಸಕರ ಬಗ್ಗೆ ಮಾತನಾಡುವ ನೈತಿಕತೆ ಇದೆಯೇ ಎಂದು ಅವರೇ ಪ್ರಶ್ನಿಸಿಕೊಳ್ಳಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾತಾಡಿದ್ರು ಅವರ ಲೀಡರ್ ಬಗ್ಗೆ, ನಿಮ್ ಬಗ್ಗೆ ಏನು ಮಾತಾಡಿಲ್ವಲ್ಲ? ಯಾವತ್ತು ನಿಮ್ ಬಗ್ಗೆ ವಿಶ್ವಾಸದಲ್ಲಿ ನಿಮ್ ಬಗ್ಗೆ ಯಾವತ್ತೂ ಕೂಡ ಅವ್ರು ಮಾತಾಡಿಲ್ಲ. ಹಾಗಾಗಿ ನೀವು ಅವ್ರ ಬಗ್ಗೆ ಮಾತಾಡೋಂತ ನೈತಿಕತೆ ಇಲ್ಲ. ಇನ್ನೊಂದು ಪದ ಬಳಸ ಕೇಳಿದ್ರೆ ಅವ್ರ ಒಂದು ವಾಕ್ಯ ಕೇಳಿದ್ರೆ ಈ ತಾಲೂಕಿಗೆ ಅವರ ಏನು ಕೊಡುಗೆ ಏನು, ಅವ್ರು ಏನು ಕೊಡುಗೆ ಕೊಟ್ಟವ್ರೆ ಅಂತ ಕೇಳ್ತಾರೆ. ಸಾಕಷ್ಟು ಕೊಡುಗೆಗಳು ಹೇಳ್ತಾ ಹೋದ್ರೆ ಸಾಕಷ್ಟು ಹೇಳ್ಬೋದು. ಅದನ್ನೆಲ್ಲ ಕೇಳಕ್ಕೆ ನೀವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಅಂತಾನೆ, ನೀವು ಅಲ್ಲೇ ಇದ್ದರು ತಾನೆ, ನೀವು ಅವತ್ತೇ ಪ್ರಶ್ನೆ ಮಾಡೋದಾಯ್ತಲ್ಲ, ಇವತ್ತು ಪ್ರಶ್ನೆ ಮಾಡಿದ್ರೆ ಎಲ್ಲೋ ನಿಂತ್ಕೊಂಡು ಪ್ರಶ್ನೆ ಮಾಡೋದ್ರ ಬಗ್ಗೆ ಇವ ಅಲ್ಲೇ ಎತ್ಕೊಂಡು ಪ್ರಶ್ನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ನೀವು ಇರೋದೇ ಬೇರೆ ಪಕ್ಷ, ನಮ್ಮ ಶಾಸಕರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಹಕ್ಕಿಲ್ಲ. ಯಾಕೆಂದ್ರೆ ಕೇಳಕ್ಕೆ ನಾವಿದ್ದೀವಿ, ನಮಗೆ ಗೊತ್ತು ನಮ್ಮ ಶಾಸಕರು ನಮ್ಮ ತಾಲೂಕಿಗೆ ಏನೇನು ಸೇವೆ ಸಲ್ಲಿಸವ್ರೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಸಮಾಜಕ್ಕೆ ಎಷ್ಟು ಕೆಲಸ ಕಾರ್ಯಗಳು ಅಭಿವೃದ್ಧಿ ಕೆಲಸ ಕಾರ್ಯ ಮಾಡ್ಯಾರೆ ಅಂತೇಳಿ ನಮ್ಗಳಿಗೆ ಗೊತ್ತು. ಎಲ್ಲ ಹಟ್ಟಿಗಳ ಮತ್ತು ಎಲ್ಲ ಗ್ರಾಮಗಳ ಮುಖಂಡರುಗಳು ಇಲ್ಲಿ ಸೇರಿದ್ದೀವಿ, ಮತ್ತು ಇನ್ನೂ ಸೇರ್ತಾರೆ. ದಯಮಾಡಿ ಅವ್ರ ಬಗ್ಗೆ ಈ ಥರ ಲಘುವಾಗಿ ಮಾತಾಡೋಂತ ನಿಲ್ಲಿಸ್ಬೇಕು. ನಿಲ್ಲಿಸ್ಲಿಲ್ಲ ಅಂತಿದ್ದೀವಿ, ಮುಂದುವರಿಸಿದ್ದೆ ಆದರೆ ನಾವೇ ಸುಮ್ಮನೆ ಪೂರ ಅಂತಾರಲ್ಲ. ಯಾಕೆ ಅಂತಂದರೆ ಸಮಾಜಕ್ಕೆ ಏನಾದ್ರೂ ಈ ಸಮಾಜ ಇವತ್ತೇನಾದರೂ ತಾಲೂಕಲ್ಲಿ ಇಷ್ಟೊಂದು ಮುಂಚೂಣಿ ಇರದೆ ಇಷ್ಟೊಂದು ಸಾಕಷ್ಟು. ಇನ್ನೋರ್ವ ಗೊಲ್ಲ ಸಮುದಾಯದ ಮುಖಂಡ ಬುಂಜೇಗೌಡ ಮಾತನಾಡಿ, ತಾಲೂಕಿನಲ್ಲಿರುವ ಗೊಲ್ಲ ಸಮುದಾಯವನ್ನು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುರುತಿಸಿದ್ದು, ತಮ್ಮ ಅವಧಿಯಲ್ಲಿ ಗೊಲ್ಲ ಸಮುದಾಯದ ಜನರನ್ನು ರಾಜಕೀಯವಾಗಿ ಮೇಲೆತ್ತುವಂತ ಕೆಲಸವನ್ನ ಮಾಡಲಾಗಿದೆ. ಸಮುದಾಯದ ಮುಖಂಡ ಎನಿಸಿಕೊಂಡಿರುವ ಬೆಟ್ಟಸ್ವಾಮಿ ಎಲ್ಲಿಯವರೆಗೂ ಸಮಾಜದ ಯಾವುದೇ ವ್ಯಕ್ತಿಯನ್ನು ರಾಜಕೀಯವಾಗಿ ಬೆಳೆಸದೆ ಕೇವಲ ತಾನೇ ಬೆಳೆಯಬೇಕೆಂಬ ಮಹದಾಸೆಯನ್ನು ಇಟ್ಟುಕೊಂಡಿದ್ದಾರೆ ಎಂದರು. ಎಸ್ಆರ್ ಶ್ರೀನಿವಾಸ್ ಅವರ ಕೊಡುಗೆ ಏನು ಅಂತ ಕೇಳ್ತಾರೆ. ಹೌದು, ಅವ್ರ ಕೊಡುಗೆ ಏನನ್ನ ಒಂದೊಂದಾಗಿ ನಿಮಗೆ ಬಿಚ್ಚಿಡ್ತೀವಿ. ಏನು, ಎಸ್ಆರ್ ಶ್ರೀನಿವಾಸ್ ಶಾಸಕರಾಗಿ ಆಯ್ಕೆಯಾದ ನಂತರ ತುಮಕೂರು ಜಿಲ್ಲೆಯಲ್ಲಿ ಒಂದು ಗೊಲ್ಲ ಜನಾಂಗದ ಮಹಿಳೆಗೆ ಒಂದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನ ದೊರಕಿಸಿಕೊಟ್ಟಂತಹ ಕೀರ್ತಿ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಸಲ್ಲುತ್ತೆ. ಅದೇ ರೀತಿ ಗುಬ್ಬಿ ತಾಲೂಕಲ್ಲಿ ಸುಮಾರು 4
ತಾಲೂಕು ಪಂಚಾಯಿತಿ ಸದಸ್ಯರನ್ನು ರಾಜಕೀಯವಾಗಿ ಬೆಳೆಸಿ ಅವರನ್ನು ತಾಲೂಕು ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಿ ಅದೇ ಮೂರು ಜನ ಮಹಿಳೆಯರನ್ನು ಪಟ್ಟಣ ಪಂಚಾಯಿತಿ ಸದಸ್ಯರನ್ನು ಆಯ್ಕೆ ಮಾಡಿ ಅಧ್ಯಕ್ಷರನ್ನಾಗಿಯೂ ಸಹ ಗುರುತಿಸಿದರೆ ನಮಗೆ ರಾಜಕೀಯ ಶಕ್ತಿ ಕೊಟ್ಟಂತಹ ಎಸ್ ಆರ್ ಶ್ರೀನಿವಾಸ್ ಅನ್ನೋರನ್ನ ನೀವು ಇಷ್ಟೊಂದು ಲಘುವಾಗಿ ನೀವು ಮಾತಾಡಿಸ್ತೀರಾ ಅಂದರೆ ಮುಂದಿನ ದಿನದಲ್ಲಿ ನಮ್ಮ ಸಮಾಜನ ನಮ್ಮ ಸಮಾಜ ನಿಮ್ಮನ್ನು ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತೇನೋ ನೋಡಿ ನೀವು ಭೂಪಟದಲ್ಲಿ ಕಳೆದೋಗ್ತೀರಾ ಗುಬ್ಬಿ ತಾಲೂಕಿನಲ್ಲಿ ನೀವು ರಾಜಕೀಯವಾಗಿ ಕಳೆದೋಗ್ತೀರಾ ಇದೇ ರೀತಿ ನಿಮ್ಮ ಅರ್ಜೆ ಮುಂದುವರೆದ್ರೆ ನೀವು ಅರ್ಜಿ ಹಾಕೋಕ್ಕೂ ಲಯಕ್ಕಿಲ್ಲ ಅಂತ ನಾನು ಹೇಳ್ಬೇಕಾಗುತ್ತೆ ಶಾಸಕ ಸ್ಥಾನಕ್ಕೆ ನೀವು ಅರ್ಜಿ ಹಾಕೋಕ್ಕೂ ಲಯಕ್ಕಿಲ್ಲ ಭೂಪಟದಿಂದ ಕಳೆದೋಗ್ತೀರಾ ಮಿಸ್ಟರ್ ಪೆಟ್ಸಮಿ ಅವರೇ ಇಷ್ಟು ಹೇಳಕ್ಕೆ ನಾನು ಬಯಸ್ತೇನೆ ಇನ್ನು ಈ ಸಂದರ್ಭದಲ್ಲಿ ಗುರುಲಿಂಗಯ್ಯ ರಂಗಪ್ಪ ಕೃಷ್ಣಮೂರ್ತಿ ಮಲ್ಲಿಕಾರ್ಜುನ ಸ್ವಾಮಿ ತೀರ್ಥಪ್ರಸಾದ್ ರಾಜಣ್ಣ ತಮ್ಮಯ್ಯಣ್ಣ ಇನ್ನಿತರರು ಹಾಜರಿದ್ದರು ನರಸಿಂಹಮೂರ್ತಿ ಅಮೋಕ್ ಟಿವಿ ಗುಬ್ಬಿ ಎಂಐ ಮೊಬೈಲ್ ಶೋರೂಂನಲ್ಲಿ ಸಿಬ್ಬಂದಿಯೋರ್ವ ಮೊಬೈಲನ್ನು ಹಾಗೂ ಗ್ರಾಹಕರ ಹಣವನ್ನು ಕದ್ದು ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ಎಂಐ ಸರ್ವಿಸ್ ಸೆಂಟರ್ನಲ್ಲಿ ನಡೆದಿದೆ ಹೌದು ಸುಧೀರ್ ಎಂಬುವರಿಗೆ ಸೇರಿದ ಎಂಐ ಶೋರೂಮ್ ಸರ್ವಿಸ್ ಸೆಂಟರ್ ಹಾಗೂ ಶೋರೂಂನಲ್ಲಿ ಶೋರೂಂನ ನೌಕರ ದೊಡ್ಡಬಳ್ಳಾಪುರ ಮೂಲದ ರಾಘವೇಂದ್ರ ಎನ್ನುವಾತ ಸುಮಾರು 1,00,000 ರೂಪಾಯಿ ಮೌಲ್ಯದ ಮೊಬೈಲ್ಗಳು ಹಾಗೂ 30,000 ರೂಪಾಯಿ ಹಣ ಕದ್ದು ಪರಾರಿಯಾಗಿದ್ದಾನೆ ಇನ್ನು ಘಟನೆ ಸಂಬಂಧ ಶೋರೂಂ ಮಾಲೀಕ ಸುಧೀರ್ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ರಾಘವೇಂದ್ರ ಅಂತ ಇಂಜಿನಿಯರ್ ಒಬ್ಬ ಕೆಲಸ ಮಾಡ್ತಿದ್ದ ಒಂದು ವರ್ಷದಿಂದ ಕೆಲಸ ಮಾಡ್ತಿದ್ದ ನಾನು ಇರಲಿಲ್ಲ ಇಂಜಿನ್ ಟೈಮಲ್ಲಿ ಏನು ಮಾಡಿದ್ದಾನೆ ಕಸ್ಟಮರ್ಸ್ ಫೋನ್ಸ್ ಎಲ್ಲ ಇಸ್ಕೊಂಡಿದ್ದಾನೆ ಕಸ್ಟಮರ್ ಫೋನ್ಗಳು ಕೊಟ್ಟಿಲ್ಲ ಮತ್ತು ಇನ್ನೇನು ಮಾಡಿದ್ದಾನೆ ಅತ್ರ ಸ್ಪೇರ್ಸ್ ಎಲ್ಲ ಮಿಸ್ಮ್ಯಾಚ್ ಮಾಡಿದ್ದಾನೆ ಕಂಪ್ನಿ ಬಂದು ನಮ್ಮ ಫೈನ್ ಹಾಕ್ಬಿಟ್ಟು ಹೋಗಿದೆ ಅವತ್ತು ಫೈನ್ ಹಾಕಿರೋ ಸ್ಲಿಪ್ಪು ನನ್ನ ಹತ್ರ ಇದೆ ಫೈನ್ ಹಾಕ್ಬಿಟ್ಟು ಹೋಗಿದ್ದಾನೆ ಮತ್ತು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೆ ಕರ್ಕೊಂಬಂದಿದ್ರು ಕರ್ಕೊಂಬಂದು ಪೊಲೀಸವರು ಕಾಂಪ್ರಮೈಸ್ ಮಾಡಿಸಿದ್ರು ಬೇಡ ಇವ್ನ ಲೈಫು ಸ್ಪಾಯ್ಲ್ ಆಗುತ್ತೆ FIR ಬೇಡ ದುಡ್ಡು ಕಟ್ಕೊಟ್ಬಿಡು ಅಂತ ಹೇಳಿ ಅವರು ಬುದ್ಧಿವಾದ ಹೇಳಿದ್ರು ನಮಗೆ ನಿಂದು ಲೈಫ್ ಇನ್ನೂ ಇಷ್ಟ ಇಲ್ಲ ಜಾಸ್ತಿ ಇದೆ ಅಂತ ಹೇಳಿ ಬುದ್ಧಿವಾದ ಹೇಳಿದ್ರು ಆಯಿತು ಕೊಡ್ತೀನಿ ಅಂತ ಹೇಳಿ ಮತ್ತೆ ಕೊಡಲಿಲ್ಲ ಫೋನ್ಗಳು ಕೊಡಲಿಲ್ಲ ದುಡ್ಡು ಮಾತ್ರ ಕೊಟ್ಟಿದ್ದಾನೆ ಸ್ವಲ್ಪ ಫೋನ್ಗಳು ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ ನಂದೇ ಹೊಸ ಫೋನ್ ಒಂದು ಎತ್ಕೊಂಡು ಹೋಗಿದ್ದಾನೆ ಮತ್ತು ನಂದೇ ಇನ್ನೊಂದು ಫೋನ್ ನಾನು ತೆಕ್ಕೊಟ್ಟಿದ್ದೀನಿ ಅವನಿಗೆ ಆ ಫೋನ್ದು ದುಡ್ಡು ಕೊಟ್ಟಿಲ್ಲ ಮತ್ತು ಕಸ್ಟಮರ್ ಹತ್ರ 11,000 ರೂಪಾಯಿ ದುಡ್ಡು ಇಸ್ಕೊಂಡು ಹೋಗಿದ್ದಾನೆ ಅದು ಇಲ್ಲ 40,000 ರೂಪಾಯಿ ಸ್ಪೇರ್ಸ್ ಹೋಗಿದೆ ನನ್ನ ಹತ್ರ ಇದನ್ನು ಏನಾದರೂ ಮಾಡಿ ನಿಮ್ಮ ಕಡೆಯಿಂದ ನಾನು ಸಪೋರ್ಟ್ ಮಾಡಿ ರಿಕವರಿ ಮಾಡ್ತೀನಿ ಅವರು ಯಾವೂರು ಎಷ್ಟು ದೊಡ್ಡಬಳ್ಳಾಪುರ ಎಷ್ಟು ವರ್ಷದಿಂದ ನಿಮ್ಮ ಹತ್ರ ಕೆಲಸ ಮಾಡ್ತಿದ್ರು ಯಾವ ಥರ ಪರಿಚಯ ಆದರು ಅವ್ರು ನಿಮಗೆ ದೊಡ್ಡಬಳ್ಳಾಪುರ ಒಂದು ನನಗೆ ಬೇರೆ ದೊಡ್ಡಬಳ್ಳಾಪುರ ಸರ್ವಿಸ್ ಸೆಂಟ್ರಿಂದ ಅವ್ರು ನನ್ನ ಪರಿಚಯ ಆಗಿತ್ತು ದೊಡ್ಡಬಳ್ಳಾಪುರ ಸರ್ವಿಸ್ ಸೆಂಟ್ರಿಂದ ಅವ್ರು ನನ್ನ ಪರಿಚಯ ಆಗಿತ್ತು ಎಷ್ಟು ವರ್ಷ ಆಯಿತು ಒಂದು ವರ್ಷದಿಂದ ಕೆಲಸದಲ್ಲಿದ್ದ ನನ್ನ ಜೊತೆ ನನ್ನ ಹತ್ರ ಆಯ್ತಾ ಒಟ್ಟು ಎಷ್ಟು ಮೊಬೈಲ್ ಕದ್ಕೊಂಡು ಹೋಗಿದ್ದಾನೆ ಎಷ್ಟು ಹಣದ್ದು ಹೋಗಿದೆ ಈಗ ಒಟ್ಟು ಒಂದು 4 ಮೊಬೈಲ್ ಹೋಗಿದೆ 4 ಮೊಬೈಲ್ ಹೋಗಿದೆ ನಂದು ಸ್ಪೇರ್ಸೇ ಒಂದು 40,000 ರೂಪಾಯಿ ಸ್ಪೇರ್ಸ್ ತೊಗೊಂಡು ಹೋಗಿದ್ದಾನೆ ಮತ್ತು ನಂದೇ ಒಂದು ಹೊಸ ಮೊಬೈಲ್ ಕಂಪ್ನಿಯಿಂದ ಬಂದಿರೋ ಕಸ್ಟಮರ್ ಕೊಡೋ ಅಂಥ ಮೊಬೈಲ್ ನನ್ನ ಹತ್ರನೇ ನಂದೇ ತೊಗೊಂಡು ಹೋಗಿದ್ದಾನೆ ಮತ್ತು ನಾನು ಕೊಡ್ಸಿರೋದು ಅಂಥ ಮೊಬೈಲ್ ಒಂದು ಅದಕ್ಕೂ ಕಾಸು ಕೊಡ್ದಿರೋ ತೊಗೊಂಡು ಹೋಗಿದ್ದಾನೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ಕರೆಸಿ ವಿಚಾರಣೆ ನಡೆಸಿದ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಭಾರತ ದೇಶ ಜಾಗತಿಕ ಮಟ್ಟದಲ್ಲಿ ಅಭಿವೃದ್ಧಿ ಜೊತೆಗೆ ವಿಶ್ವಗುರುವಾಗಿ ಹೊರಹೊಮ್ಮಲು ದಿಟ್ಟ ಪ್ರಧಾನಿ ನರೇಂದ್ರ ಮೋದಿಯವರ ಮುಂದಾಳತ್ವ ಕಾರಣ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಲು ಬಿಜೆಪಿ ಪಕ್ಷ ಉತ್ತಮ ಕಾರ್ಯಕ್ರಮ ರೂಪಿಸಿದೆ ಈ ಕಾರ್ಯಕ್ರಮದ ಭಾಗವೇ ಸೋಂಪುರ ಬಿಜೆಪಿ ಶಕ್ತಿ ಕೇಂದ್ರದ ಬೈಕ್ ರ್ಯಾಲಿ ಈ ಕುರಿತಾದ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಸಾಲು ಸಾಲು ವಾಹನಗಳ ಮಧ್ಯೆ ಘೋಷಣೆಗಳ ಜೈಕಾರ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಯೋಜನೆ ಮನೆ ಮನೆ ಬಾಗಿಲಿಗೆ ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಶ್ರೀ ಕ್ಷೇತ್ರ ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ತಿಳಿಸುವ ಬೈಕ್ ರ್ಯಾಲಿಗೆ ಮಾಜಿ ಶಾಸಕ ನಾಗರಾಜು ಜಿಲ್ಲಾ ಉಪಾಧ್ಯಕ್ಷ ಬಿ ಹೊಂಬಯ್ಯ ಜಗದೀಶ್ ಚೌಧರಿ ನೇತೃತ್ವದಲ್ಲಿ ನಡೆದಂತಹ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಯಿತು ನಂತರ ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ ತಾಲೂಕಿನ ದಾಬಸ್ಪೇಟೆಯ ಹೋಬಳಿಯಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಕೇಂದ್ರ ಸರ್ಕಾರ 8 ವರ್ಷ ಆಡಳಿತ ಪೂರೈಸಿದ ಹಿನ್ನೆಲೆ ಹೋಬಳಿಯ ಎಲ್ಲ 6 ಪಂಚಾಯಿತಿಗಳ ಬೂತ್ಗೆ ತೆರಳುವ ರೀತಿ ಬೈಕ್ ರ್ಯಾಲಿ ಆಯೋಜನೆಯಾಗಿದೆ ಎಂದರು ಭಾರತ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಅವ್ರು ಮಾಡಿರ್ತಕ್ಕಂಥ ಸರ್ಕಾರ ಜನಕ್ಕೋಸ್ಕರ ಜನದ ಉದ್ದೇಶಕ್ಕೋಸ್ಕರ ಜನರ ಉದ್ಧಾರಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕಲಾಪಗಳನ್ನ ಜನದಟ್ಟು ಮಂದಟ್ಟು ಮಾಡೋಕ್ಕೋಸ್ಕರ ಹೋಗಿ ನಮ್ಮ ನೆಲಮಲ ತಾಲೂಕು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ಇವತ್ತು ನಮ್ಮ ಹೋಬಳಿಗಳು ಕೂಡ ಒಂದು ಬೈಕ್ನ ನಂಬ್ಕೊಂಡಿದ್ದೀವಿ ಇದ್ರ ಉದ್ದೇಶ ಇಷ್ಟೇ ಪ್ರಧಾನಿಯವರು
ಯಾವ್ಯಾವ ರೀತಿ ಸೌಕರ್ಯಗಳನ್ನ ಜನಗಳು ನೀಡಿದ್ದಾರೆ ಅದನ್ನು ಜನಗಳನ್ನ ಮುಟ್ಟಿಸ್ಬೇಕು, 8 ವರ್ಷಗಳ ಸಾಧನೆ ಅನ್ನತಕ್ಕಂಥ ಜನಗಳಿಗೆ ತೋರಿಸ್ಬೇಕು ಅಂತಕ್ಕಂಥದ್ದು ಕಾರ್ಯವೈಖರಿಯ ಒಂದು ಸಾಧನೆ. ಇಂಥ ಒಂದು ವೇದಿಕೆಯಲ್ಲಿ ತಾಲೂಕು ಅಧ್ಯಕ್ಷರು, ಮಾಜಿ ಶಾಸಕರು, ನಮ್ಮ ಒಂಬಣ್ಣವರು, ಪ್ರಧಾನ ಕಾರ್ಯದರ್ಶಿಗಳು, ವೆಂಕಟೇಶ್ ದೊಡ್ಡಿಯವರು, ಹಲವಾರು ಜನೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರುಗಳು ಒಳಗೊಂಡು ಈ ಕಾರ್ಯಕ್ರಮವನ್ನು ಅಸೋಸಿ ಮಾಡಲಿಕ್ಕೋಸ್ಕರ ಬಂದವರು, ಅವರೆಲ್ಲರೂ ಕೂಡ ಅಭಿನಂದಿಸಕ್ಕೆ ಬಯಸ್ತೀನಿ. ಇವತ್ತು ಸ್ಟಾರ್ಟ್ ಆಗಿರ್ತಕ್ಕಂಥ ಈ ಕಾರ್ಯ ಮುಂದೆ ನಮ್ಮ ಕೇಂದ್ರ ಸರ್ಕಾರದಿಂದ ಸಾಮಾನ್ಯ ಜನಗಳು ಏನೇನು ಅನುಕೂಲ ಆಗಬೇಕು ಅಂತಕ್ಕಂಥದ್ದನ್ನ ಸರ್ಕಾರ ಕೊಟ್ಟಿರ್ತಕ್ಕಂಥ ಸವಲತ್ತುಗಳನ್ನ ಅವ್ರ ಮನೆ ಬಾಗಿಲು ತಲುಪಿಸುವಂಥ ಕೆಲಸ ಮಾಡಬೇಕು. ಅದನ್ನ ಒಂದು ಮುನ್ನೆಚ್ಚರಿಕೆಯಾಗಿ ಇವತ್ತು ಬೈಕ್ನಲ್ಲಿ ಮಾಡ್ತಾ ಇದ್ವಿ. ಭಾಳ ಅಭೂತಪೂರ್ವವಾಗಿ ಎಲ್ಲ ಕೂಡ ಕಾರ್ಯಕರ್ತರುಗಳು ಬಂದವರು, ಅವರೆಲ್ಲರೂ ಕೂಡ ಅಭಿನಂದಿಸಕ್ಕೆ ಬಯಸ್ತೀನಿ. ಇವತ್ತು ಯಾರು ಸೋಮಪುರ ಹೋಬಳಿ ಮುಖಾಂತರ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ಹಲವಾರು ಜನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಮುಖಂಡರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಹಲವಾರು ಜನ ಬೈಕಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ. ಅವರೆಲ್ಲರೂ ಕೂಡ ಶ್ರೀ ಗಣೇಶ ಒಳ್ಳೇದು ಮಾಡಲಿ ಅಂತಕ್ಕಂಥದ್ದು ನನ್ನ ಬಯಕೆ. ನಂತರ ಬಿಜೆಪಿ ಜಿಲ್ಲಾ ವಕ್ತಾರ ಗುಬ್ಬಣ್ಣ ಸ್ವಾಮಿ ಮಾತನಾಡಿ, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ದೇಶದ 370ನೇ ನಿಯಮ ಜಾರಿ ಮಾಡಿ ಇಡೀ ಪ್ರಪಂಚಕ್ಕೆ ಮಾದರಿಯಾಯಿತು. ನಮ್ಮ ಹೋಬಳಿ ವ್ಯಾಪ್ತಿಯ ಪ್ರತಿ ಪಂಚಾಯಿತಿಗಳಿಗೂ ಬೈಕ್ ರ್ಯಾಲಿ ತೆರಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಧನೆ ತಿಳಿಸುತ್ತೇವೆ ಎಂದರು. ಆಮೇಲೆ ದೇಶ, ಹಂಗಾಗಿ ಪ್ರಧಾನಮಂತ್ರಿಯವರ 8ನೇ ವರ್ಷ ಪೂರೈಸಿದ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಸೋಮಪುರ ಹೋಬಳಿ ಎಲ್ಲ ಕಾರ್ಯಕರ್ತರು ಸೇರಿ ಬೈಕ್ ರ್ಯಾಲಿ ಮಾಡಿದ್ದೀವಿ. ಇದರ ನೇತೃತ್ವನ ಜಗದೀಶ್ ಚೌಧರಿ ಅವರು, ಮಾಜಿ ಶಾಸಕರಾದಂಥ ನಾಗರಾಜ್ರವರು, ಒಂಬೈನವರು, ಎಲ್ಲ ನಮ್ಮ ಕಾರ್ಯಕರ್ತರು, ಪದಾಧಿಕಾರಿಗಳು ಸೇರಿ ಕಾರ್ಯಕ್ರಮವನ್ನು ಆರೈಕೆ ಮಾಡಿದ್ದೀವಿ. ಎಲ್ಲೆಲ್ಲಿ ಬೈಕ್ ರ್ಯಾಲಿ ಇವತ್ತು ಇಡೀ ಸೋಮಪುರ ಹೋಬಳಿ ನಮ್ಮ ಶಕ್ತಿ ಕೇಂದ್ರ ಅಂತ ಏನು ಕರಿತೀವಿ ಅದು ಪೂರ್ತಿ ಬೈಕ್ ರ್ಯಾಲಿ ಮಾಡಿದ್ದೀವಿ. ಇಲ್ಲೊಂದು ಕಡೆ ರಾಜ್ಯಸಭಾ ಚುನಾವಣೆಯಲ್ಲಿ ತುಂಬ ಖುಷಿ ಆಗ್ತದೆ. ಬಿಜೆಪಿ ಕಾರ್ಯಕರ್ತನ ಕೆಲಸ ಮಾಡ್ತಿರೋದೇ ಖುಷಿ. ನಮ್ಮ ಪಾರ್ಟಿ ಎಲ್ಲೂ ಜಯಭೇರಿ ಬಾರಿಸ್ತಾ ಐತೆ. ಉತ್ತರ ಪ್ರದೇಶ ಇರ್ಬೋದು, ಬೇರೆ ರಾಜ್ಯ ಪಂಚರಾಜ್ಯ ಎಲೆಕ್ಷನಲ್ಲಿ ನಾವು 4 ಕಡೆ ಗೆದ್ದಿದ್ದೀವಿ. ಹಾಗಾಗಿ ನಮ್ಮ ಕಾರ್ಯಕರ್ತರಲ್ಲಿ ಹುಮ್ಮಸ್ ಐತೆ. ಮುಂದಿನ 23ಕ್ಕೆ ನಾವು ಈ ರಾಜ್ಯದಲ್ಲಿ ಮತ್ತೆ ಅಧಿಕಾರ ಇಡ್ತೀವಿ ಅಂತ ಭರವಸೆ ಹೇಳ್ತೀವಿ. ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರ, ನೆಲಮಂಗ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಇಬ್ಬರು ಜೊತೆಯಾಗಿದ್ದಾರೆ ಇವತ್ತು, ಇಲ್ಲ ಒಂದು ಕಡೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಮಾಹಿತಿ? ಯಾವುದು ಭಿನ್ನಾಭಿಪ್ರಾಯ ಇಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳಿತ್ತು. ಸಂಘಟನೆಯವರು ಕೂರಿಸಿ ಅದನ್ನು ಸರಿ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗ್ತದೆ, ಜೊತೆಯಲ್ಲಿ ಇರ್ತದೆ, ಜೊತೆಯಲ್ಲಿ ಗೆಲ್ತೀವಿ. ಮುಂದಿನ 23ರಲ್ಲಿ ನಮ್ಮದೇ ಕ್ಷೇತ್ರ. ಯಾರ್ಯಾರು ನನಗೆ ಶುಭ ಕೋರೋರು ಅವ್ರಿಗೆಲ್ಲರಿಗೂ ನನ್ನ ಮನಸ್ಫೂರ್ತಿಯಾಗಿ ಅವ್ರಿಗೆ ವಂದನೆಗಳನ್ನ ಸಲ್ಲಿಸ್ತೀನಿ. ಎಲ್ಲ ನಮ್ಮ ಪಾರ್ಟಿ ಕಾರ್ಯಕರ್ತರು ಏನೋ ಇವತ್ತು ನಂದು ಅದೇ ಟೈಮಲ್ಲಿ ಸಿಕ್ಕಿರೋದ್ರಿಂದ ಎಲ್ಲರೂ ಸೇರಿ ನನಗೆ ಶುಭ ಹಾರೈಸಿದ್ರೆ ಅವ್ರಿಗೆಲ್ಲರಿಗೂ ನಾನು ಪಾರ್ಟಿ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಜಿಲ್ಲಾ ಪಂಚಾಯತಿ ಪಾರ್ಟಿ ಏನು ನಿರ್ಧಾರ ಮಾಡ್ತೋ ಅದ್ರ ಮೇಲೆ. ಈ ವೇಳೆಯಲ್ಲಿ ಮಂಡಳ ಅಧ್ಯಕ್ಷ ಹೇಮಂತ್ ಕುಮಾರ್, ಜಿಲ್ಲಾ ಉಪಾಧ್ಯಕ್ಷ ಬಿ ಹೊಂಬಯ್ಯ, ಸೋಮಪುರ ಹೋಬಳಿಯ ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಜಗದೀಶ್ ಚೌಧರಿ, ನಿರ್ದೇಶಕ ಬೃಂಗೇಶ್ ಸೇರಿದಂತೆ ಮತ್ತಿತರರು, ಕಾರ್ಯಕರ್ತರು, ಮುಖಂಡರು ಉಪಸ್ಥಿತರಿದ್ದರು. ತೆಗೆಗುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಬಯಲು ಸೀಮೆ ಜಿಲ್ಲೆ ಅಂದ್ರೆ ಅದು ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಭದ್ರಕೋಟೆ. ಇನ್ನು ನೆಲೆಯ ಇಲ್ಲದ ಬಿಜೆಪಿ ಸುಧಾಕರ್ ಬಂದ ಮೇಲೆ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಖಾತೆ ತೆರೆದಿದ್ದು, ಜಿಲ್ಲೆಯಾದ್ಯಂತ ಬಿಜೆಪಿ ಪಸರಿಸುವ ತವಕದಲ್ಲಿರುವ ಬಿಜೆಪಿ ಪಕ್ಷ ಬ್ರಹ್ಮಾಂಡ ತಯಾರಿ ನಡೆಸಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿಗೆ ಪಾದಾರ್ಪಣೆ ಮಾಡಿದ ಮೇಲೆ ಪಕ್ಷಕ್ಕೆ ಆನೆ ಬಲ ಬಂದಿದೆ. ಮುಂದಿನ 2023ರ ಅಸೆಂಬ್ಲಿಯಲ್ಲಿ ಜಿಲ್ಲೆಯಲ್ಲಿ ಕನಿಷ್ಠ 3 ಎಂಎಲ್ಎಗಳನ್ನ ಗೆಲ್ಲುವ ಗುರಿ ಹೊಂದಿದೆ. ಪಕ್ಷ ತಕ್ಷಣಕ್ಕೆ ಎದುರಾಗುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಬ್ರಹ್ಮಾಂಡ ಯೋಜನೆಯನ್ನ ರೂಪಿಸುತ್ತಿದೆ. ಚಿಕ್ಕಬಳ್ಳಾಪುರ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಜಿಲ್ಲೆಯ 24 ಪ್ರಕೋಷ್ಠಗಳ ಸಮಾವೇಶ ಹಮ್ಮಿಕೊಂಡಿದೆ. ಈ ಸಮಾವೇಶದಲ್ಲಿ ಇಬ್ಬರು ಸಚಿವರುಗಳು ಡಾಕ್ಟರ್ ಕೆ ಸುಧಾಕರ್ ಮತ್ತು ಎಂಟಿಬಿ ನಾಗರಾಜ್ ಜೊತೆಗೆ ಪಕ್ಷದ ಹಿರಿಯ ಮುಖಂಡರು ಭಾಗವಹಿಸಿ ಯುವಕರನ್ನು ಸೆಳೆಯುವ ಪ್ಲಾನ್ ರೂಪಿಸಲಿದ್ದಾರೆ ಎಂದರು. ಏನು ಭಾರತೀಯ ಜನತಾ ಪಕ್ಷದ ಮುಖ್ಯವಾದ ಪೇರೆಂಟ್ ಬಾಡಿ ಇರುತ್ತೆ, ಆ ಪೇರೆಂಟ್ ಬಾಡಿ ಆದ್ಮೇಲೆ ಮುಖ್ಯವಾಗಿ ಮೋರ್ಚಾಗಳು ಬರುತ್ತೆ. ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲ ಸಮಾಜ ಮತ್ತು ವರ್ಗಕ್ಕೆ ಸೇರತಕ್ಕಂಥ ಯುವ ಮೋರ್ಚಾ ಇರ್ಬೋದು, SC ಮೋರ್ಚಾ ಇರ್ಬೋದು, ST ಮೋರ್ಚಾ ಇರ್ಬೋದು, ಅಲ್ಪಸಂಖ್ಯಾತ ಮೋರ್ಚಾ, ಮಹಿಳಾ ಮೋರ್ಚಾ, ಈ ಥರ ಪ್ರಮುಖವಾಗಿ 7 ಮೋರ್ಚಾಗಳು ಬರ್ತದೆ. ಅದಾದ ನಂತರ 24 ಪ್ರಕೋಷ್ಠಗಳು. ಮುಖ್ಯವಾಗಿ ಪ್ರಕೋಷ್ಠ ಅಂದರೆ ಇಡೀ ಸಮಾಜದಲ್ಲಿ ಎಲ್ಲ ವರ್ಗಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಕ್ಷದಲ್ಲಿ ಇನ್ವಾಲ್ವ್ ಆಗಿಬಿಟ್ಟು ಕೆಲಸ ಮಾಡ್ತಕ್ಕಂಥ ಒಂದು ಪ್ರಕೋಷ್ಠಗಳು. ಕಾನೂನು ಪ್ರಕೋಷ್ಠ ಇರ್ಬೋದು, ಪ್ರಬುದ್ಧರ ಪ್ರಕೋಷ್ಠ ಇರ್ಬೋದು, ಪೂರ್ವ ಸೈನಿಕರ ಪ್ರಕೋಷ್ಠ ಇರ್ಬೋದು, ಆರ್ಥಿಕ ಪ್ರಕೋಷ್ಠ, ಈ ಥರ 24 ಪ್ರಕೋಷ್ಠಗಳನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಏನು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ರಾಜಕೀಯವಾಗಿ ಮತ್ತು ಸಂಘಟನಾತ್ಮಕವಾಗಿ ತಳಮಟ್ಟಕ್ಕೆ ಇಳಿಸ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಸಮಾಜದಲ್ಲಿ ಎಲ್ಲ ವರ್ಗದವರು ಮಾಡಬೇಕಾಗ್ತದೆ. ಯಾಕಂದರೆ
ಏನು ಒಂದು ಆಕ್ಟಿವ್ ಮೆಂಬರ್ಸ್ ಅಂತ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾರೆ ಅದರ ಜೊತೆಗೆ ಈ ಪ್ರಕೋಷ್ಠಗಳು ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಅಂದರೆ ಕಟ್ಟ ಕಡೆ ವ್ಯಕ್ತಿಗೂ ಸಹ ಈ ಒಂದು ರೀಚ್ ಆಗಬೇಕು ಅಂತ ಹೇಳಿದ್ರೆ ಕಾರ್ಯಕ್ರಮಗಳು ಈ ಪ್ರಕೋಷ್ಠಗಳು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಅದೇ ರೀತಿಯಾಗಿ ಏನು ಈ ಕುರಿತು ಜಿಲ್ಲಾಧ್ಯ ರಾಮಲಿಂಗಪ್ಪ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪ್ರಧಾನಿ ನರೇಂದ್ರ ಮೋದಿ ನೀಡಿದ 8 ವರ್ಷಗಳ ಅಭಿವೃದ್ಧಿ ಯೋಜನೆಗಳನ್ನು ಆಧಾರವಾಗಿಸಿಕೊಂಡು ಸಂಘಟನೆ ಮಾಡಲಾಗುವುದು ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಅಭ್ಯರ್ಥಿಗಳ ಗೆಲುವು ನಮ್ಮ ಗುರಿ ಎಂದರು 10 ಮಂಡಲಗಳಿಂದ ನಮ್ಮ 10 ಮಂಡಲಗಳಿಂದ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂಯೆನ್ಸಿ ಬಾಗೇಪಲ್ಲಿ ಗುಡಿಬಂಡೆ ಚಿತ್ರಘಟ್ಟ ಚಿಂತಾಮಣಿ ಗೌರಿಬಿದನೂರು 5 ವಿಧಾನಸಭಾ ಕ್ಷೇತ್ರಗಳಿಂದ ಎಲ್ಲ ಪ್ರಕೋಷ್ಠಗಳ ಒಂದು ಸದಸ್ಯರು ಸಹ ನಾವು ಸೇರ್ತಾ ಇದ್ದೀವಿ ಅದರ ಜೊತೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇರಬಹುದು ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಇರಬಹುದು ಮತ್ತೆ ಅನೇಕ ಜನಪ್ರತಿನಿಧಿಗಳು ಯಾರು ಚುನಾವಣೆಯಲ್ಲಿ ಗೆದ್ದಿರತಕ್ಕಂತ ಜನಪ್ರತಿನಿಧಿಗಳಿದ್ದಾರೋ ಎಪಿಎಂಸಿ ಸದಸ್ಯರಿರ್ಬೋದು ಪಿಎಲ್ಡಿ ಬ್ಯಾಂಕ್ ಸದಸ್ಯರಿರ್ಬೋದು ಈ ತರ ಜನಪ್ರತಿನಿಧಿಗಳನ್ನ ಸೇರಿಸ್ಬಿಟ್ಟು ಈ ಒಂದು ಪ್ರಕೋಷ್ಠಗಳ ಸಮಾವೇಶವನ್ನು ನಾಳೆ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪೌರಾಡಳಿತ ಹಾಗೂ ಸಣ್ಣ ಕೈಗಾರಿಕಾ ಸಚಿವರಾಗಿದ್ದಂಥ ಎಂಟಿ ನಾಗರಾಜ್ ಅವರು ಬರ್ತಾರೆ ಅದೇ ರೀತಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಬರ್ತಾ ಇದ್ದಾರೆ ಮತ್ತೆ ಎಂಪಿ ಆಗಿರ್ತಕ್ಕಂಥ ನಮ್ಮ ಎಂಪಿಗಳು ಎಂಎಲ್ಎಗಳು ಎಂಎಲ್ಸಿಗಳು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ನಮ್ಮ ರಾಜ್ಯದ ಒಂದು ರಾಜ್ಯ ನಾಯಕರು ಕೂಡ ನಮ್ಮ ಸಂಘಟನಾತ್ಮಕವಾಗಿರ್ತಕ್ಕಂಥ ರಾಜ್ಯ ನಾಯಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಮುಖಾಂತರ ನಾನು ಕೇಳಿಕೊಳ್ಳೋದೆಂದರೆ ಈ ಒಂದು ಕಾರ್ಯಕ್ರಮವನ್ನು ಇನ್ನು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ವ್ಯಾಪಾರ ವಾಣಿಜ್ಯ ಘಟಕದ ಪ್ರಕಾಶ್ ಮಂಡೋಚಿ ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್ ಗೌಡ ಶಿಡ್ಲಘಟ್ಟ ನಂದೇಶ್ ಎಪಿಎಂಸಿ ಕೃಷ್ಣಾರೆಡ್ಡಿ ಇನ್ನು ಮತ್ತಿತರರು ಹಾಜರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ